ಹ್ಯಾಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ತಂದೂರಿ ವಿತ್ ಗ್ರೀನ್ ಚಟ್ನಿ ಮನೆಯಲ್ಲೇ ಮಾಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಒಂದೂವರೆ ಕೆ ಜಿ ಟೆಂಡರ್ ಚಿಕನ್ನು ತಂದೂರಿ ಪೀಸ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿರಬೇಕು ಚಿಕನ್ ತಂದೂರಿ ಪೌಡರ್ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಪೌಡ್ರ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಚಾಟ್ ಮಸಾಲ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನ್ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟು ಮೊಸರು ಒಂದು ಕಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಒಂದು ನಿಂಬೆಹಣ್ಣು ತೊಗೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ ಐವತ್ತು ಎಮ್ಮೆಲ್ಲು ಎಣ್ಣೆ ಈಗ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಒಂದು ಬೌಲ್ ತೊಗೊಂಡು ತಂದೂರಿ ಮಸಾಲ ಸಿಮೆಣ್ಸಿನ್ಕಾಯಿ ಪೇಸ್ಟು ಜೀರಿಗೆ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಮೂಲಿ ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲ ಒಂದೂವರೆ ಸ್ಪೂನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕ್ಕೊಂಡು ನಿಂಬೆ ಹಣ್ಣು ರಸ ಹಾಕ್ಕೊಂಡು ಎಣ್ಣೆನೂ ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇರೆ ಇನ್ನೇನೂ ನಾವು ಹಾಕೋದಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಪೀಸಸ್ಗೆ ಮಸಾಲೆ ಯಾವ ಥರ ಹಚ್ಕೋಬೇಕು ಅಂತ ನಾನು ನಿಮಗೆ ನೋಡ್ಸ್ತಾ ಹೋಗ್ತೀನಿ ನೋಡಿ ನಾವು ಕಟ್ ಮಾಡಿರ್ತೀವಲ್ಲ ಅದ್ರೊಳಗಡೆ ಎಲ್ಲೂ ಚೆನ್ನಾಗಿ ಹಚ್ಕೋಬೇಕಾಗುತ್ತೆ ನೋಡಿ ಈ ಥರ ಹಚ್ಕೋಬೇಕು ನಾವು ಈ ಥರ ಮಸಾಲೆ ಹಚ್ಚೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈ ಥರ ಹಚ್ಕೊಂಡಿದ್ದೀನಿ ಎಲ್ಲ ಇಷ್ಟು ಮಸಾಲೆ ಉಳಿದಿದೆ ಬೇಯಬೇಕಾದ್ರೆ ಯೂಸ್ ಆಗುತ್ತೆ ಅದು ಇವಾಗ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಬೆಣ್ಣೆ ಇದ್ದೀನಿ ಆಗಲೇ ನೋಡ್ತಿರ್ಲಿಲ್ಲ ಫ್ರೆಂಡ್ಸ್ ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ತಂದೂರಿ ಪೀಸ್ನ ಬೇದಕ್ಕಿಡೋಣ ಈ ಥರ ಮೂರು ಪೀಸ್ ಇಡೋಕ್ಕಾಗುತ್ತೆ ಇನ್ನು ಮೂರು ಆಮೇಲೆ ಇಟ್ಕೋತೀನಿ ನೋಡಿ ಈ ಥರ ಎಲ್ಲನೂ ಜಾಗ ಮಾಡಿ ಇಡ್ತಾ ಇದ್ದೀನಿ ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ಗೆ ತಿರುಗಿಸ್ಕೋತಾ ಇರಬೇಕಾಗುತ್ತೆ ಈ ಥರ ತಿರ್ಗಿಸ್ಕೋಬೇಕು ಇಲ್ಲಿ ಮಸಾಲೆ ಎಲ್ಲ ಇಲ್ಲದೇ ಇರೋ ಹತ್ರ ಎಲ್ಲ ಹಚ್ಕೋಬೇಕಾಗುತ್ತೆ ನೋಡಿ ಈ ಥರ ತಿರುಗಿಸ್ಕೋಬೇಕು ಸೈಡ್ ಸೈಡೂ ಬೇಯಿಸ್ಕೋಬೇಕಾಗುತ್ತೆ ಈಗ ಮೀನು ಈ ಮಸಾಲೆನ ಅದಕ್ಕೆ ಹಚ್ತೀನಿ ಫಸ್ಟಿಂದ ಕೊನೆವರ್ಗು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ ಒಳಗಡೆ ಎಲ್ಲ ತುಂಬಾ ಜ್ಯೂಸಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಮತ್ತೆ ತಿರುಗಿಸ್ಕೊಂಡು ಈ ತರ ಬೇಯಿಸ್ಕೋಬೇಕಾಗುತ್ತೆ ಈ ತರ ತಿರುಗಿಸಿ ತಿರುಗಿಸಿ ಬೇಯಿಸ್ತಾ ಇರಬೇಕು ನೋಡಿ ಇನ್ನೇನು ರೆಡಿ ಆಗ್ತಾ ಇದೆ ನೋಡಿ ಈ ಅದಕ್ಕೆ ಬರಬೇಕು ಚೆನ್ನಾಗಿ ಬೆಂದು ಈ ಅದಕ್ಕೆ ಬಂದಿದೆ ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ರೆಡಿ ಆಗ್ತಾ ಇದೆ ನಾವೀಗ ಒಳ್ಳೆ ಒಂದು ಸ್ಮೋಕ್ ಕೊಡಬೇಕಾಗುತ್ತೆ ಅದಕ್ಕೆ ಹಂಗಾಗಿ ನಾನು ಇಜ್ಜಲ್ ಕಾಯೋಕೆ ಈಗ ಕೆಂಡ ರೆಡಿ ಆಗಿದೆ ಒಂದು ಬೌಲು ಇಟ್ಕೊಂಡು ಆ ಕೆಂಡನ ಅದರಲ್ಲಿಟ್ಟು ಒಂದು ಸ್ವಲ್ಪ ಆಗಲಿ ಬೆಣ್ಣೆ ಹಾಕಲಿ ಹಾಕ್ಬೋದು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ಈ ಸ್ಮೋಕ್ ಹೊರ್ಗಡೆ ಬರೋದಕ್ಕೆ ಬಿಡಬಾರ್ದು ಫುಲ್ ಕವರ್ ಮಾಡಿ ಈ ಥರ ಇಡಬೇಕು ನೋಡಿ ಎಲ್ಲ ಸ್ಮೋಕ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿರೋ ತಂದೂರಿಗೆ ಸೂಪರ್ ಒಂದು ಡಿಪ್ ರೆಡಿ ಮಾಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಎರಡು ಹಸಿಮೆಣಸಿನಕಾಯಿ ನಾಲ್ಕು ಬೆಳ್ಳುಳ್ಳಿ ಒಂದೆರಡು ತುಂಡು ಶುಂಠಿ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮೊಸರು ಅರ್ಧ ಮಾತ್ರ ಹಾಕ್ಕೋತೀನಿ ಈಗ ಮೊಸರು ಪೇಸ್ಟ್ ಮಾಡ್ಕೊಂಬರೋಣ ಈಗ ರೆಡಿಯಾಗಿದೆ ಈಗ ಇದಕ್ಕೆ ಮೊಸರು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ರುಬ್ಬೋದಕ್ಕೆ ಹಾಕೋ ಮೊಸರು ಬೇರೆ ಈಗ ಹಾಕಿ ಮೊಸರು ಮಿಕ್ಸ್ ಮಾಡೋದು ಬೇರೆ ಆ ಟೇಸ್ಟೇ ಚೇಂಜ್ ಆಗುತ್ತೆ ನಿಂಬೇಣ್ಣ ರಸ ಹಾಕ್ಕೋಬೇಕಾಗುತ್ತೆ ನಿಂಬೇಣ್ಣು ರಸ ಸೇರಿಸ್ಕೊಳ್ಳಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ತಂದೂರಿ ವಿತ್ ಗ್ರೀನ್ ಚಟ್ನಿ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್